ಧನಸ್ಸು ರಾಶಿ ಅವಿವಾಹಿತರಿಗೆ ಸಿಹಿ ಸುದ್ದಿ ಯಾರಿಗೆ ಮದುವೆ ಆಗಿಲ್ಲವೋ ಅಂಥವರಿಗೆ ಮದುವೆ ಆಗತಕ್ಕಂತಹ ಯೋಗ ಅಥವಾ ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುವಂತಹದ್ದು ಅಥವಾ ಮದುವೆಯ ವಿಚಾರ ನಿರ್ಧಾರವಾಗತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀಬಹುದು ಆತ್ಮವಿಶ್ವಾಸದ ಜೊತೆಯಲ್ಲಿ ಕೆಲಸವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಸಂತೃಪ್ತಿಯಾಗುವಂತಹ ಸಂತೃಪ್ತಿಯಾಗುವಂತಹ ಕೆಲಸವನ್ನು ನೀವು ಮಾಡಿದರೆ ನಿಮಗೂ ಸಂತೋಷ ಕೆಲಸದಲ್ಲೂ ಕೂಡ ಉತ್ತಮವಾದಂತಹ ಒಂದು ಗುಣಮಟ್ಟವನ್ನು ನೀವು ಕೊಟ್ಟ ಹಾಗಾಗತ್ತೆ ಹಣದ ಅಡಚಣೆಯಾಗಬಹುದು ಗಮನಿಸ್ಕೊಳ್ಳಿ ನಿಮ್ಮ ನಿತ್ಯ ವ್ಯವಹಾರದಲ್ಲಿ ನಿತ್ಯ ಜೀವನದಲ್ಲಿ ಅಥವಾ ನೀವು ಅಂದುಕೊಂಡಂತಹ ಪದಾರ್ಥದ ಖರೀದಿಯಲ್ಲಿ ಹಣದ ಅಡಚಣೆಯಾಗಬಹುದು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿ ನಂತರದಲ್ಲಿ ನಿಮ್ಮ ವ್ಯವಹಾರವನ್ನು ಮುಂದುವರಿಸಬೇಕಾದಂಥದ್ದು ಐಷಾರಾಮಿ ಜೀವನಕ್ಕೆ ಅಡ್ಡಿಯಾಗಬಹುದು ನೀವೇನೋ ಲಕ್ಸುರಿಯಸ್ ಆಗಿರಬೇಕು ಇವತ್ತು ಕಾಲಹರಣವನ್ನು ಮಾಡಬೇಕು ದುಂದು ವೆಚ್ಚವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದರೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಸರಿಯಾಗಿ ಮಾಡಿಕೊಳ್ಳಿ ಅವಮಾನದಿಂದ ತಪ್ಪಿಸ್ಕೊಳ್ಬಹುದು ಮಕ್ಕಳ ಬಗ್ಗೆ ಇದ್ದ ಸಮಸ್ಯೆ ದೂರವಾಗುತ್ತೆ ಮಕ್ಕಳು ಏನೋ ಸಮಸ್ಯೆಯಲ್ಲಿ ತೊಡಗಿರ್ತಾರೆ ಅಥವಾ ಮಕ್ಕಳಿಂದ ನಿಮಗೆ ಮನೆಯಲ್ಲಿ ಸಮಸ್ಯೆ ಅಂತ ಹೇಳಿ ಗೊತ್ತಾಗಿರುತ್ತೆ ಆದರೆ ಈ ದಿವಸ ಅದಕ್ಕೆ ಯಾವುದೋ ಒಂದು ತಿರುವು ಸಿಕ್ಕಿ ಆ ಮಕ್ಕಳು ಸಮಸ್ಯೆಯಿಂದ ಹೊರಬರ್ತಾರೆ ಅಂತಕ್ಕಂತಹ ದೃಢವಾದ ನಂಬಿಕೆ ನಿಮ್ಮಲ್ಲಿ ಉಂಟಾಗುವಂಥದ್ದು ಮಾನಸಿಕವಾದಂತಹ ಕಿರಿಕಿರಿ ಕಾಡತ್ತೆ ಯಾಕೆಂದರೆ ಹಲವಾರು ಯೋಚನೆಗಳನ್ನು ಮಾಡ್ತೀರಿ ಹಲವಾರು ದೃಷ್ಟಿಕೋನದಲ್ಲಿ ನೀವು ಯೋಚನೆಯನ್ನು ಮಾಡಬೇಕಾದಂಥದ್ದಿರುತ್ತೆ ಹಾಗಾಗಿ ಮನಸ್ಸುಕ್ಕೂ ಒಂದು ಸ್ಥಿಮಿತತೆಯನ್ನು ಇಟ್ಟುಕೊಳ್ಳಿಕ್ಕೆ ಆ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ ಕಿರಿಕಿರಿ ಆಗತಕ್ಕಂಥದ್ದಾಗತ್ತೆ ಅದನ್ನೆಲ್ಲ ಗಮನಿಸಿ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಕೂಡ ಆಂಜನೇಯನ ಅನುಗ್ರಹದಿಂದ ನಿಮಗೆ ಆಗಲಿ ಶುಭವಾಗಿ ಮಕರ ರಾಶಿ ನಿಮ್ಮ ವೃತ್ತಿ ಜೀವನ ಬಹಳ ಉತ್ತಮವಾಗಿರತಕ್ಕಂಥದ್ದು ಆ ವೃತ್ತಿಯನ್ನು ಗೌರವಿಸಿ ಆ ವೃತ್ತಿಯಿಂದ ನಿಮಗೆ ಯಶಸ್ಸು ಸಿಕ್ಕುವಂಥದ್ದು ಇಲ್ಲಿಯವರೆಗಿನ ಸಾಧನೆಯೂ ಕೂಡ ಆ ವೃತ್ತಿ ಅಥವಾ ನೌಕರಿಯಿಂದಲೇ ನಿಮಗೆ ಪ್ರಾಪ್ತವಾಗಿರತಕ್ಕಂಥದ್ದು ಅಧಿಕಾರಿಗಳು ನಿಮ್ಮ ಮಾತಿನಿಂದ ಪ್ರಭಾವಿತರಾಗ್ತಾರೆ ಎಲ್ಲಿ ನೀವು ಕೆಲಸವನ್ನು ಮಾಡ್ತೀರೋ ಅಲ್ಲಿ ಮೇಲಧಿಕಾರಿಗಳು ನೀವು ಆಡ್ತಕ್ಕಂತಹ ಮಾತು ನಿಮ್ಮ ವರ್ತನೆ ನಡೆ ನುಡಿ ಇದರಿಂದ ತುಂಬ ಪ್ರಭಾವಿತರಾಗ್ತಾರೆ ಹಾಗೆ ನಿಮಗಿಂತ ಹಿರೀಕರು ಯಾರಿದ್ದಾರೆ ಅವರೂ ಕೂಡ ನಿಮ್ಮ ಮಾತಿನಿಂದ ಅತಿಯಾದಂತಹ ಒಂದು ಪ್ರಭಾವಕ್ಕೆ ಒಳಪಡ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ಕಾಣಿಸಿಕೊಳ್ಳಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆದ್ದರಿಂದ ಆರೋಗ್ಯದ ತಾತ್ಸಾರ ಬೇಡ ಅಂತ ಹೇಳಿ ಹೇಳುವಂತಹದ್ದು ವ್ಯಾವಹಾರಿಕವಾಗಿ ಸಮಸ್ಯೆ ಇರುತ್ತೆ ನಿಮ್ಮ ವೃತ್ತಿ ಉದ್ಯೋಗ ಬೇರೆ ವ್ಯಾವಹಾರಿಕವಾಗಿ ವ್ಯಾಪಾರಿ ದೃಷ್ಟಿಯಿಂದ ನೀವೇನಾದರೂ ಹೊಸದಾಗಿ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಕೆಲಸದ ಜೊತೆ ಜೊತೆಯಲ್ಲಿ ಇನ್ನೇನಾದರೂ ಮಾಡ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಜೊತೆಗೆ ತಂತ್ರವನ್ನು ರೂಪಿಸಿ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ ಯಾವುದಾದ್ರೂ ವಿಶೇಷವಾದಂತಹ ಯೋಜನೆಯನ್ನು ಹಾಕಿ ನಿಮಗಿರತಕ್ಕಂತಹ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ಆದರೆ ಕುತಂತ್ರ ಬೇಡ ತಂತ್ರ ಇರಲಿ ಕುತಂತ್ರ ಬೇಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಸರಿಯಾಗಿ ಮಕ್ಕಳಿಂದ ಸಿಹಿಸುದ್ದಿ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನೌಕರಿ ಅವರ ಸಾಧನೆ ಚಟುವಟಿಕೆ ಇವೆಲ್ಲವೂ ಕೂಡ ನಿಮಗೆ ಸಿಹಿ ಸುದ್ದಿಯನ್ನು ತಂದು ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ ದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ಸಂಪತ್ತು ಹೆಚ್ಚಾಗುವಂಥದ್ದು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಹಣಕಾಸು ನಿಮ್ಮ ಕೈ ಸೇರುವಂಥದ್ದು ಆಸ್ತಿ ಅಂತಸ್ತುಗಳು ದ್ವಿಗುಣವಾಗತಕ್ಕಂಥದ್ದು ಇವೆಲ್ಲ ಸೂಚನೆಗಳು ಕೂಡ ಕುಂಭರಾಶಿಯವರಿಗೆ ಈ ದಿವಸ ಕಾಣ್ತಾ ಇದೆ ದುಷ್ಟರಿಂದ ದೂರ ಉಳ್ಕೊಳ್ಬೇಕು ಯಾರು ಕೆಟ್ಟವರು ಯಾರು ನಮಗೆ ತೊಂದರೆಯನ್ನು ಮಾಡಬಹುದು ಯಾರು ನಮ್ಮ ವಿರೋಧಿಗಳು ಅಂತ ಹೇಳಿ ತಿಳಿದು ಅವರಿಂದ ದೂರ ಇರತಕ್ಕಂಥದ್ದು ನಿಮಗೆ ಕ್ಷೇಮ ಬೇರೆಯವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಬೇಡಿ ಅದು ನಿಮಗೆ ಬೇಡವಾದಂತಹ ವಿಷಯ ಬೇರೆಯವರನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾವ ಮಾನದಂಡದಿಂದಲೂ ಕೂಡ ಅಳೆಯುವುದಕ್ಕೆ ಹೋಗಬೇಡಿ ಅವರ ವ್ಯಕ್ತಿತ್ವ ಅವರ ಆಸ್ತಿ ಅಂತಸ್ತು ಅವರಿಗೆ ನಿಮ್ಮದು ನಿಮಗೆ ಹಾಗಾಗಿ ಬೇರೆಯವರನ್ನು ಅಂಡರೆಸ್ಟಿಮೇಟ್ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ನಿಮಗೆ ಅಡ್ಡಿಯಾಗುತ್ತೆ ಯಾವುದೋ ಯೋಚನೆ ಬರಬಹುದು ಹಣಕಾಸು ಸೇರಿದಾಗ ನಾನು ಇನ್ನೊಂದು ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆ ಸಾಧಾರಣವಾಗಿ ಮನಸ್ಸಿನಲ್ಲಿ ಬರಬಹುದು ಅದಕ್ಕೆ ಅಡ್ಡಿಯಾಗತ್ತೆ ಅದನ್ನು ಮುಂದಕ್ಕೆ ಹಾಕಿ ಸ್ನೇಹಿತರ ಜೊತೆ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಆತ್ಮೀಯರಿದ್ದಾರೆ ಅವರ ಜೊತೆಯಲ್ಲಿ ಕಾಲಹರಣ ಮಾಡ್ತಕ್ಕಂಥದ್ದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಅದರಿಂದ ನಿಮಗೆ ಅನೇಕ ರೀತಿಯ ಅನುಕೂಲತೆಗಳು ಆಗುವಂತಹ ಸಾಧ್ಯತೆ ಇದೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೇಳಿ ಕೇಳಿ ಈಗ ಮುಂದಿನ ತರಗತಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತೆ ಹೊಸತಾಗಿ ಸೇರಿಸಬೇಕಾದಂಥದ್ದು ಈ ಸಮಯ ಆಗಿದೆ ಅದರಿಂದ ಆ ವಿಚಾರದಲ್ಲಿ ಸ್ವಲ್ಪ ಅಡ್ಡಿಗಳಾಗಬಹುದು ಅದನ್ನು ಗಮನಿಸ್ಕೊಳ್ಳಿ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ತೀರ್ಮಾನವನ್ನು ಮಾಡಿದಾಗ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ದೊರಕತಕ್ಕಂಥದ್ದು ಕುಬೇರಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆರ್ಥಿಕ ಸಂಕಷ್ಟ ನಿವಾರಣೆಯಾಗುವಂಥದ್ದು ಶುಭವಾಗಿ ಕೊನೆಯದಾಗಿ ಮೀನರಾಶಿ ಹೊಸ ಹೊಸ ಹೂಡಿಕೆಗಳಿಗೆ ಹಣವನ್ನು ನೀವು ಹಾಕಬಹುದು ಅಂತಹ ಹಣ ಮುಂದಿನ ದಿನಮಾನದಲ್ಲಿ ಎರಡು ಪಟ್ಟು ಲಾಭವನ್ನು ಕೊಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ಎಲ್ಲೂ ಕೂಡ ಆತರ ಬೇಡ ಕೋಪ ಬೇಡ ತುಂಬ ತಾಳ್ಮೆಯಿಂದ ಸಮಾಧಾನವಾದಂತಹ ಮನಸ್ಸಿನಿಂದ ನಿಮ್ಮ ಕೆಲಸವನ್ನು ಆಲೋಚನೆಗಳನ್ನು ಮಾಡಿ ಅದರಿಂದ ತೃಪ್ತಿ ಮತ್ತು ಯಶಸ್ಸು ಎರಡೂ ಕೂಡ ನಿಮ್ಮದಾಗುವಂಥದ್ದು ಶಿಸ್ತುಬದ್ಧ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಉತ್ಸಾಹ ಉಂಟಾಗುತ್ತೆ ನೀವು ಒಂದು ರೀತಿಯಲ್ಲಿ ನಿಮ್ಮ ಶಿಸ್ತನ್ನು ಕಾಪಾಡಿಕೊಂಡು ಬಂದಿರಬಹುದು ಆದರೆ ನಿಮಗಿಂತಲೂ ಶಿಸ್ತುಬದ್ಧವಾದಂತಹ ಜೀವನವನ್ನು ಯಾರು ನಡೆಸ್ತಾ ಇರ್ತಾರೆ ಅವರನ್ನು ನೋಡಿ ಅವರ ಕಾರ್ಯವೈಖರಿಯನ್ನು ಗಮನಿಸಿ ನಿಮಗೆ ಉತ್ಸಾಹ ಇಮ್ಮಡಿ ಆಗ್ತಕ್ಕಂಥದ್ದು ಅದು ನಿಮಗೆ ಜೀವನದಲ್ಲಿ ಉತ್ತಮವಾದಂತಹ ಪಾಠ ಮಾರ್ಗದರ್ಶನ ಅಂತ ಹೇಳಿ ತಿಳಿಬೇಕಾಗತ್ತೆ ವ್ಯಾವಹಾರಿಕವಾಗಿ ಅನುಕೂಲ ಇರತಕ್ಕಂಥದ್ದು ನಿಮ್ಮ ಯಾವ ವ್ಯವಹಾರ ಇದೆ ಅದರಲ್ಲಿ ಈ ದಿವಸ ಅನುಕೂಲತೆಯನ್ನು ಕಾಣ್ತೀರಿ ಹಣಕಾಸಿನ ವಿಚಾರದಲ್ಲಿ ಅಧಿಕವಾದಂತಹ ಲಾಭ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ನೀವು ಈ ದಿವಸ ನೋಡಲಿಕ್ಕೆ ಕಾಣಲಿಕ್ಕೆ ಅನುಭವಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಗೊಂದಲವಾಗುತ್ತೆ ಯಾವುದೋ ದಾಖಲೆ ಪತ್ರಗಳು ಅಥವಾ ಮನೆಯಲ್ಲಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಅಥವಾ ಕುಟುಂಬ ಸದಸ್ಯರ ಮಾತುಗಳು ಇವೆಲ್ಲ ನಿಮಗೆ ಏನೋ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುತ್ತೆ ದೃಢವಾದಂತಹ ನಿರ್ಧಾರವನ್ನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಅದರ ಬಗ್ಗೆ ಸರಿಯಾದಂತಹ ಆಲೋಚನೆ ಬೇಕಾಗತ್ತೆ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಗೊಂದಲಗಳು ದೂರವಾಗಿ ಸರಿಯಾದಂತಹ ನಿರ್ಧಾರ ಮಾಡಲಿಕ್ಕೆ ಅವಕಾಶ ಬರಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾದ